ಮೊನ್ನೆ ಮುಖ್ಯಮಂತ್ರಿಯವರು 24ನೇ ತಾರೀಕು ಕುಂದಗೋಳಿಗೆ, ಸಾರಿ ನವಲಗುಂದಿಗೆ, ಮಾನ್ಯ ಕೋನರೆಡ್ಡಿ ಸಾಹೇಬರು ವಿಶೇಷವಾಗಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಒಂದು ಭಾಳ ಬ್ಯೂಟಿಫುಲ್ ಕಾರ್ಯಕ್ರಮ ಅಂದರೆ, ಅವರು ಸುಮಾರು 40 ಎಕರೆ ಭೂಮಿಯನ್ನು ಖರೀದಿ ಮಾಡಿ ಒಂದು ಬಡವರಿಗೆ ಮನೆಗಳು ಹಂಚತಕ್ಕಂಥದ್ದು, ಅದರ ಜೊತೆಗೆ ಪಟ್ಟ ಕೊಡ್ತಕ್ಕಂಥದ್ದು ಕೆಲಸ ಇದೆ. ಅದರ ಜೊತೆಗೆ ಇನ್ನೊಂದು 30 ಎಕರೆ, ಟೋಟಲ್ 76 ಎಕರೆಸ್ ಅವ್ರು ಅಕ್ವೈರ್ ಮಾಡಿದ್ದಾರೆ. ಭಾಳ ನಾನು ಹೋಗಿ ನೋಡ್ಕೊಂಬಂದೆ ಸೈಟು, ಅವರೇ ಲೇಔಟ್ಗಳೆಲ್ಲ ಮಾಡಿ ಪರ್ಸನಲ್ ನಿಂತು ಮಾಡ್ತಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಇಲಾಖೆಗಳೆಲ್ಲ ಕೆಲಸಗಳು, ಆಮೇಲೆ 50 ಬಸ್ಗಳು ನಾಳೆ ಅಲ್ಲೇ ಫ್ಲಾಗ್ ಆಫ್ ಮಾಡ್ತಾರೆ. ನಾರ್ತ್ ಕರ್ನಾಟಕಕ್ಕೆ ಸುಮಾರು ನಮಗೇನು 800 ಬಸ್ ಕೊಡ್ತೀವಿ ಅಂತ ಹೇಳಿದರು. ಮೊದಲನೇ ಕಂತಿನ 50 ಬಸ್ಗಳು ಅಲ್ಲಿ ಫ್ಲಾಗ್ ಆಫ್ ಆಗ್ತವೆ. ಸೊ ಇದು ಮುಂದೆ ಬರ್ತಕ್ಕಂಥ ಇದೇನು ಶಕ್ತಿ ಕಾರ್ಯಕ್ರಮದ ನಮಗೇನು ಸಮಸ್ಯೆ ಆಗಿತ್ತು, ಅದು ಮುಂದೆ ಕಂಪ್ಲೀಟ್ ಆ ಸಮಸ್ಯೆ ಒಂದು ಬಗೆಹರಲಿಕ್ಕೆ ಕಾಣ್ತಾ ಇದೆ. ಈ ಬಜೆಟ್ ಬಗ್ಗೆ ಸಾಕಷ್ಟು ಟೀಕೆಗಳು ಅಂತ ಏನು ಸುಳ್ಳು ಹೇಳಿದಾರ, ಸುಳ್ಳು ರಾಮಯ್ಯ ಸಿದ್ದರಾಮಯ್ಯ ಅದು ಹೇಳ್ತಿರೋದು. ಮೋದಿ ಸಾಹೇಬ್ರದ್ದು ಒಂದು ಹಳೆಯದು ರೆಕಾರ್ಡ್ ಇದೆ, ಕಳಿಸ್ತೀನಿ ನಿಮಗಿನ ಸ್ವಲ್ಪ ಬಿಟ್ಟು. ಅವರು ಮುಖ್ಯಮಂತ್ರಿ ಇದ್ದಾಗ ಏನು ಹೇಳಿದ್ದಾರೆ ಅಂತ ಸ್ವಲ್ಪ ಕೇಳಿಸ್ಕೊಳ್ಳಿ. ಅವರು ಗುಜರಾತಿನ ಮುಖ್ಯಮಂತ್ರಿ ಇದ್ದಾಗ ಏನು ಹೇಳಿದ್ದಾರೆ, ನಾವೇನು ಕೇಂದ್ರ ಸರ್ಕಾರಕ್ಕೆ ಭಿಕ್ಷೆ ಕೇಳಬೇಕೆಂಬ ಮಾತು ಗುಜರಾತ್ನಲ್ಲಿದ್ದಾಗ, ಗುಜರಾತ್ ಮುಖ್ಯಮಂತ್ರಿ ಇದ್ದಾಗ ಗುಜರಾತ್ನಲ್ಲಿ ಮಾಡಿರ್ತಕ್ಕಂಥ ಭಾಷಣೆ ಇದೆ. ದಯವಿಟ್ಟು ಬಿಜೆಪಿಯವರು ಕೇಳಿಸ್ರಿ ಅದನ್ನು, ಬಿಜೆಪಿಯವರು ದಯವಿಟ್ಟು ಕೇಳಿಸ್ಬೇಕು ಅದನ್ನು. ಮೋದಿ ಸಾಹೇಬರು ಯಾವ ಮುಖ್ಯಮಂತ್ರಿ ಇದ್ದರು, ಗುಜರಾತಿನ ಮುಖ್ಯಮಂತ್ರಿ ಇದ್ದಾಗ ಅವ್ರು ಮಾತನಾಡಿರ್ತಕ್ಕಂಥ ಭಾಷಣ ನಿಮಗೆ ಕೊಡ್ತೀನಿ, ದಯವಿಟ್ಟು ಬಿಜೆಪಿಯವರು ಕೇಳಿಸ್ರಿ. ಈಗೇನು ಮುಖ್ಯಮಂತ್ರಿಯವರು ಕೇಳ್ತಿದ್ದಾರೆ, ಅವಾಗ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಇದ್ದಾಗ ಏನು ಮಾತನಾಡಿರ್ತ ಮಾತನ್ನ ಏನು ಫರಕ್ ಇದೆ ಅಂತ ಸ್ವಲ್ಪ ಚೆಕ್ ಮಾಡಿಕೊಳ್ಳ್ರಿ, ಅವ್ರು ಉತ್ತರ ಕೊಡಲಿ ಅದಕ್ಕೆ. ಈಗ ಟ್ಯಾಕ್ಸೇಷನ್ ವಿಷಯದಲ್ಲಿ ಬಂದಾಗ ಅದು ಏನೋ ನಮ್ಮ ಹಕ್ಕಿದೆ, ನಾವು ರೈಟ್ ಕೇಳಿದ್ದೀವಿ, ಅದನ್ನ ಕೇಳ್ತೀವಿ ಅನ್ನೋದಕ್ಕೆ ಈ ರೀತಿ ಅದೊಂದು ನಾಟಕ ಮಾಡ, ಸುಳ್ಳು ಸಿದ್ದರಾಮಯ್ಯ, ಆ ಸಿದ್ದರಾಮಯ್ಯ, ಈ ಸಿದ್ದರಾಮಯ್ಯ ಆಯ್ತು, ನಾವು ಸುಳ್ಳು ಸಿದ್ದರಾಮಯ್ಯ ಅಂತ ಇವ್ರು ಏನು ಹೇಳ್ತಾರೆ. ಇವ್ರು 10 ವರ್ಷದಲ್ಲಿ ಒಂದು ಕಾರ್ಯಕ್ರಮ ಹೇಳಕ್ ಹೇಳ್ರಿ, ನಾನು ಇನ್ನಾದ್ರೂ ಅದನ್ನೇ ಚಾಲೆಂಜ್ ಮಾಡ್ತಿರೋದು. ಪ್ರಮುಖವಾದಂತ ಒಂದು ಕಾರ್ಯಕ್ರಮ, ಸಾರ್ವಜನಿಕರ ಜೀವನದಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಅವ್ರಿಗೆ ಯಾವ್ದನ್ನು ಒಂದು ಹೇಳಕ್ ಹೇಳಿದ್ರೆ ನಾವು ಅದ್ರ ಬಗ್ಗೆ ಬೇಕಿದ್ರೆ ಚರ್ಚೆ ಮಾಡ್ಬೋದು. ಯಾವುದೇ ರೀತಿಯ ಕಾರ್ಯಕ್ರಮ ಇಲ್ಲ, 10 ವರ್ಷದಿಂದ ಪಬ್ಲಿಸಿಟಿಯಲ್ಲಿ ನಡೀತಾ ಇದೆ. ಇವತ್ತು ಹೇಳ್ತಾ ಇದೀವಲ್ಲ, ನೀವು 10 ಪ್ರೋಗ್ರಾಮ್ಸ್ ನೀವು ಸೆಟ್ ಮಾಡಿ, ಅವ್ರು ಹೇಳಿರ್ತಕ್ಕಂಥದ್ದನ್ನ ಪ್ರಾಮಿಸ್ ತಗೊಳ್ಳಿ. ಅಧಿಕಾರದಲ್ಲಿ ಬಂದಾಗ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ರೈತರ ಆದಾಯನ ದುಗುಣಿ ಮಾಡ್ತೀವಿ ಅಂತ ಹೇಳಿದ್ರು, ಯುವಕರಿಗೆ ಜಾಬ್ ಕೊಡ್ತೀವಿ ಅಂತ ಹೇಳಿದ್ರು, ಬುಲೆಟ್ ಟ್ರೈನ್ ಬಗ್ಗೆ ಮಾತಾಡಿದ್ರು, 100 ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡಿದ್ರು, ಡಿಜಿಟೈಸೇಷನ್ ಬಗ್ಗೆ ಮಾತಾಡಿದ್ರು, ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡಿದ್ರು, ಪಾವರ್ಟಿ ಇರಾಡಿಕೇಶನ್ ಬಗ್ಗೆ ಮಾತನಾಡಿದ್ರು, ಎಲ್ಲರಿಕಿನ ಜಾಸ್ತಿ ಆಗಿ ಭಯೋತ್ಪಾದನೆ ಮುಗಿಸ್ಬಿಡ್ತೀವಿ, ಕರಪ್ಷನ್ ಮುಗಿಸ್ತೀವಿ, ಹೊಸ ITI ಕಾಲೇಜ್ಗಳು ಮಾಡ್ತೀವಿ, IIT ಮಾಡ್ತೀವಿ, ಎಲ್ಲ ಭಾಳಷ್ಟು ಮಾತನಾಡಿರ್ತಕ್ಕಂಥ ಮಾತುಗಳಿದ್ದಾವೆ. ಎದ್ರ ಬಗ್ಗೆ ಚರ್ಚೆ ಮಾಡೋಂಗೆ ಹೇಳ್ರಿ. ನಮಗೆ ಮಾಧ್ಯಮದವರಿಗೆ ಮನವಿ ಇದೆ, ಇದು ಈ ದೇಶ ನಮ್ಮೆಲ್ಲರಿಗೆ ಇರ್ತಕ್ಕಂಥದ್ದೆ. ಬಟ್ ಇವರೇನು ಒಂದು ಭಾಳ ದೊಡ್ಡ ಸಾಧನೆ ಮಾಡಿದ್ದಾರೆ ಈ ದೇಶದಲ್ಲಿ ಅಂತೇನಿದ್ದು ಪ್ರತಿಬಿಂಬಿಸಿ ತೋರಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಚರ್ಚೆ ಆಗಬೇಕು, ಕಾಂಟ್ರವರ್ಸಿ ಚರ್ಚೆ ಮಾಡೋಣಂತೆ. ಬಟ್ ಈ 90 ಡೇಸ್ ಏನಿದೆ, ಪ್ರಮುಖವಾಗಿ ಓನ್ಲಿ ರಿಲೇಟೆಡ್ ಟು 10 ಇಯರ್ಸ್ ಆಫ್ ಇಸ್ ಪ್ರೋಗ್ರಾಮ್ಸ್. ಏನು ಪ್ರೋಗ್ರಾಮ್ಸ್ ಎಷ್ಟು ರೀಚ್ ಆಗಿದೆ, ನಿರ್ಮಲಾ ಸೀತಾರಾಮನ್ ಅವರು ಮೊನ್ನೆ ಹೇಳ್ತಾ ಇದ್ದಾರೆ 3 ಕೋಟಿ ಮನೆ ಕಟ್ಟಿವಿ ಅಂತ ಹೇಳ್ತಾ ಇದ್ದಾರೆ, ಇವರು ನೆಕ್ಸ್ಟ್ ಡೇನೆ 4 ಕೋಟಿ ಮನೆ ಅಂತ ಹೇಳ್ತಾರೆ. ಒಂದೇ ದಿನಕ್ಕೆ 1 ಕೋಟಿ ಮನೆ ಎಗರಿಸ್ಬಿಟ್ರು ಆಲ್ರೆಡಿ. ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರು ಬಜೆಟ್ ಮಂಡನೆ ಮಾಡೋಕ್ಕಲ್ಲಿಗೆ 3 ಕೋಟಿ ಅಂತ ಹೇಳ್ತಾರೆ, ನೆಕ್ಸ್ಟ್ ಡೇ ಸಮಪ್ ಮಾಡೋಕ್ಕಲ್ಲಿಗೆ ಪ್ರಧಾನಮಂತ್ರಿ 4 ಕೋಟಿ ಅಂತ ಹೇಳ್ತಾರೆ ಒಂದೇ ದಿನದಲ್ಲಿ. ಇಂಥ ಹಲವಾರು ಇದಾವೆ, ಚರ್ಚೆ ಮಾಡಬಹುದು. ಯಾವ ರೀಚ್ ಆಗಿದಾವೆ, ಈಗ ನೀವೇ ಕಳೆದ ಬಾರಿ ಡಬಲ್ ಇಂಜಿನ್ ಸರ್ಕಾರ ಇತ್ತು, ಎಷ್ಟು ಮನೆಗಳು ಕಟ್ಟಿದ್ದಾರೆ ಕರ್ನಾಟಕದಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಮನೆ ಕಟ್ಟಿದ್ದಾರೆ, ಎಜುಕೇಶನ್ ವ್ಯಾಲ್ಯೂ ಸಿಸ್ಟಮ್ಸ್ ಇವತ್ತು ಎಜುಕೇಷನ್ ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ. ನಮ್ಮ RTEನ ಹಾಳು ಮಾಡಿಬಿಟ್ರು, ರೈಟ್ ಟು ಎಜುಕೇಷನ್ ಇತ್ತು, ಅದನ್ನು ಸಂಪೂರ್ಣವಾಗಿ ಮುಗಿಸಬಿಟ್ರಿ ಇವರು ಕೇಂದ್ರ ಸರ್ಕಾರ. ಇವೆಲ್ಲ ಸಾರ್ವಜನಿಕ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ. ಇವತ್ತು ಎಲ್ಲರಿಗಿಂತ ಹೆಚ್ಚಾಗಿ ನಾವು ಮಾತಾಡ್ತಕ್ಕಂಥ ಪಾಯಿಂಟ್ ಏನಂತಂದ್ರೆ ನೆರೆಗದು. ಇವತ್ತು 25 ಕೋಟಿ ಜನ ಕೆಲಸ ಮಾಡ್ತಾರೆ ನೆರೆಗದಲ್ಲಿ, ಅಂದ್ರೆ ಇಯರ್ ಆನ್ ಇಯರ್ ನೆರೆಗ ಇನ್ಕ್ರೀಸ್ ಆಗ್ತಾನೆ ಇದೆ. ಮತ್ತೆ ಇವರೇನು ಸಾಧನೆ ಮಾಡಿದ್ರು, ನೆರೆಗ ವಿರುದ್ಧವಾಗಿ ಮಾತಾಡಿದ್ರು, ನೆರೆಗದ ಜಾಸ್ತಿ ಕೆಲಸ ಮಾಡ್ತಾರೆ ಜನ, ನೆರೆಗಕ್ಕೆ ಬಜೆಟ್ ಕೂಡ ಕಮ್ಮಿ ಕೊಡ್ತಾರೆ ಇವರೇ. ಏನು ಅವ್ರು ಏನು ಮಾತನಾಡ್ತಾರೆ, ಏನಿದೆ ನಮಗೇನಂತಂದ್ರೆ, ನಮಗೆ ಮಾಧ್ಯಮದ ಸ್ನೇಹಿತರು ಹೇಳ್ತಕ್ಕಂಥದ್ದು ಕಾಂಟ್ರವರ್ಸಿ ಹೋಗ್ಲಾರಂಗೆ ಪ್ರೋಗ್ರಾಮ್ಸು ಪಾಲಿಸೀಸ್ ಬಗ್ಗೆ ಮಾತನಾಡಿದ್ರೆ ನಮಗೆ ಭಾಳ ಅನುಕೂಲ ಆಗುತ್ತೆ. ದಯವಿಟ್ಟು ಅದಕ್ಕೆ ನೀವು ನಮ್ಮನ್ನು ಮಾತನಾಡಬೇಕಂತ ನಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ಎಲ್ರಿಗೂ ಸೇರಿದ್ದೆ ಅಲ್ವಾ ಸರ್, ಎಲ್ಲರೂ ಈ ದೇಶದಲ್ಲಿ ಬದುಕ್ತಿದ್ದೀವಿ, ಈಗ ಸೇರಿಲ್ಲ ಅಂತೀರಾ ನೀವು? ಸೇರಿದ್ದೀವಿ ಅಲ್ಲ, ಬಿಜೆಪಿಗೆ ಹೇಳ್ತಕ್ಕಂಥ ಮಾತು. ಅವ್ರು ಏನು ಹೇಳ್ತಿದ್ದಾರೆ, ಪ್ರತಿ ಸಂದರ್ಭಕ್ಕೂ ಈ ದೇಶ ನಮ್ಮೆಲ್ಲರಿಗಿದೆ. ಸೊ ಅವ್ರು ಹೆಂಗೆ ಮಾಡ್ತಾ ಇದಾರೆ ಅಂತಂದ್ರೆ, ಈ ದೇಶ ಏನೋ ಭಾಳ ಬಿಜೆಪಿನೇ ಮುಂದೆ ಹೋಯ್ತೈತೆ, ಬಿಜೆಪಿನೇ ಈ ದೇಶ ಮುಂದೆ ಬಂದಿರತಕ್ಕಂಥದ್ದು ಏನು ತೋರಿಸ್ತಾ ಇದ್ದಾರೆ, ಏನು ಮಾಡಿದ್ದಾರೆ ಈ ದೇಶಕ್ಕಾಗಿ ಅನ್ನೋದು ಒಂದು ಪ್ರಶ್ನೆ. ಅಂದರೆ ಲಾಸ್ಟ್ ಟಿಲ್ 2014 ಏನಿರಲಿಲ್ಲ ದೇಶ, 2014 ಈ ದೇಶ ಭಾಳ ಇವರೇ ಭಾಳ ಉನ್ನತ ಸ್ಥಾನಕ್ಕೆ ಹೋಯ್ತಾರೆ ಅಂತ ಹೇಳಿ ಪ್ರತಿಬಿಂಬಿಸ್ತಾ ಇದ್ದಾರೆ. ಇವತ್ತು ಚರ್ಚೆ ಮಾಡಬೇಕಿದ್ರೆ ಚೈನಾ ಟಿಬೆಟ್ ವರೆಗೆ ಬುಲೆಟ್ ಟ್ರೈನ್ ಹೋಯ್ತಾ ಇದೆ,
ಪಾಕಿಸ್ತಾನ 20% ಆಫ್ ಜಿ ಡಿ ಪಿ ಇಸ್ ಬಿಕಾಸ್ ಆಫ್ ಚೈನಾ. ಮಾರಿಷಿಯಸ್ಗೆ ಫಂಡ್ ಮಾಡ್ತಾ ಇದೆ, ಇವತ್ತು ಮಾಲ್ಡೀವ್ಸ್ಗೆ ಅದನ್ನ ಟೇಕ್ ಕೇರ್ ಮಾಡ್ತಾ ಇದೆ. ನೀವು ಜಿಯೋ ಮ್ಯಾಪಿಂಗ್ ಅಥವಾ ಜಿಯೋ ಪೊಲಿಟಿಕಲ್ ಸಿನಾರಿಯೋ ನೋಡ್ತಾ ಇದ್ರೆ ಚೈನಾಗೆ ನಮಗೆ ಕಂಪೇರ್ ಮಾಡ್ಬೇಕು ತಾನೆ ನಾವು. ಚೈನಾಗೆ ನಮಗೆ ಅದೇ ಸೇಮ್ ತಾನೆ ಇರ್ತಕ್ಕಂಥದ್ದು. ಚೈನಾದು 2014 $10 trillion ಇರುತ್ತೆ, ನಾನು ಭಾಳ ಸಲ ಹೇಳಿದ್ದೀನಿ. ಇವತ್ತು 2024 ಚೈನಾ $20 trillion ಇದೆ, $20 trillion. ಸೊ ನಮಗೆ ಅವರಿಗೆ ಎಷ್ಟು ಫರ್ಕ್ ಇದೆ? ನಾವು 2014 $2.2 trillion ಇದ್ವಿ, ಈಗ ನಿಯರಿಂಗ್ $3.75 trillion ಇದ್ದೀವಿ. ಇದ್ರ ಬಗ್ಗೆ ಚರ್ಚೆ ಬೇಡ, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಬೇಡ. ಯಾರಿಗೆ ಕಂಪೇರ್ ಮಾಡ್ಬೇಕು ನಾವು? ಬಾಂಗ್ಲಾದೇಶ ಕಂಪೇರ್ ಮಾಡ್ತೀರಾ? ಬಾಂಗ್ಲಾದೇಶ್ ಹ್ಯಾಸ್ ಡನ್ $43 billion ಬರೀ ಟೆಕ್ಸ್ಟೈಲ್ಸ್ ನಲ್ಲಿ ಮಾಡಿದೆ. ಇವತ್ತು ಬಾಂಗ್ಲಾದೇಶ್ GDP ಇಸ್ ಅಟ್ 8% ಟುಡೇ. ಅಫ್ಘಾನಿಸ್ತಾನ್ ರುಪಿ ಅಗೇನ್ಸ್ಟ್ ಡಾಲರ್, ಅಫ್ಘಾನಿಸ್ತಾನ್ ರುಪಿ ಇಸ್ ಮಚ್ ಮೋರ್ ಸ್ಟ್ರಾಂಗರ್ ದನ್ ಇಂಡಿಯನ್ ರುಪಿ ಟುಡೇ. ಥೈಲ್ಯಾಂಡ್ ಇಟ್ ಇಸ್ ಮಚ್ ಮೋರ್ ಬೆಟರ್, ಇಂಡೋನೇಷ್ಯಾ ಇಸ್ ಮಚ್ ಮೋರ್ ಬೆಟರ್. ಯಾವ ಕಂಟ್ರಿ ಕಂಪೇರ್ ಮಾಡ್ತೀರಿ ನೀವು? ಯಾವ ಕಂಟ್ರಿ ಕಂಪೇರ್ ಮಾಡ್ಬೇಕು ನೀವು? ನೇಪಾಲಿ ಕಂಪೇರ್ ಮಾಡ್ಕೊಂತೀರಾ? ಯಾವ ಕಂಟ್ರಿ 10 ವರ್ಷದ ಪರ್ಫಾರ್ಮೆನ್ಸ್ ಬೇರೆ ಕಂಟ್ರಿಗೆ ಯಾವ್ದು ಕಂಪೇರ್ ಮಾಡೋಣ ಹೇಳ್ರಿ? ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಬಗ್ಗೆ ಮಾತನಾಡ್ತೀರಾ? ಸರ್ವಿಸ್ ಇಂಡಸ್ಟ್ರಿ ಬಗ್ಗೆ ಮಾತನಾಡ್ತೀರಾ? ವ್ಯಾಲ್ಯೂಡಿಷನ್ ಬಗ್ಗೆ ಮಾತನಾಡ್ತೀರಾ? ಯಾವ ಇಂಡಸ್ಟ್ರಿ ಬಗ್ಗೆ ಮಾತನಾಡ್ಬೇಕು ಹೇಳಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. 10 ವರ್ಷದಲ್ಲಿ ದೇಶ ಏನಾಗಿದೆ ಸರ್? ಸಾಲಕ್ಕೆ ಮುಣ್ಗ ಹೋಗೈತಲ್ಲ, 55 ಲಕ್ಷ ಇರೋ ಸಾಲ 165 ಲಕ್ಷಕ್ಕೆ ಹೋಗ್ಯಾರೆ. ಬರೇ ಪಬ್ಲಿಸಿಟಿನಾಗ ಐತೆ, ಯಾವ್ದು ಇಂಪಾರ್ಟೆಂಟ್ ಇಶ್ಯೂಸ್ ಬಗ್ಗೆ ಇಲ್ಲ. ನಿಮಗೇನ್ ಗುರ್ತೈತೆ ಹೇಳ್ರಿ, ಹೋಗ್ಲಿ ಅಟ್ಲೀಸ್ಟ್ ನೀವನ್ನ ಹೇಳ್ರಿ. ನೀವು ಮಾಧ್ಯಮದಲ್ಲಿ ಜನಧನ ಪ್ರೋಗ್ರಾಮ್ ಅಲ್ಲ, ಜನಧನ ಏನು ಗೊತ್ತಾ? ಜನಧನ ತಕ್ಕಂಥದ್ದು ಬಡವರ ಅಕೌಂಟ್ ನ ಓಪನ್ ಮಾಡಬೇಕಾಗಿತ್ತು ಜೀರೋ ಬ್ಯಾಲೆನ್ಸ್ ಅಲ್ಲಿ. ರಾತ್ರೋ ರಾತ್ರಿ ಬಂದು ನಾನೆಲ್ಲರೂ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡ್ತೇನೆ ಅಂತ ಹೇಳಿದ್ರು. 25 ಕೋಟಿ ಅಕೌಂಟ್ ಓಪನ್ ಆಯ್ತು, ಅದಕ್ಕೆ 1 ರೂಪಾಯಿ ಹೋಗಿಲ್ಲ. ಜನಧನ್ ಯೋಜನಾ ಅದು ಯಾವ್ದು ದುಡ್ಡು ಹೋಗಿರೋ ಸ್ಕೀಮ್ ಅಲ್ಲ, ಅದು ಒಂದು ಅಕೌಂಟ್ ಓಪನ್ ಮಾಡೋದು. ಅದನ್ನ ಹೆಂಗ್ ಹೇಳ್ಬಿಟ್ರೆ ಅಂದ್ರೆ ಬಡತನ ನಿರ್ಮೂಲನೆ ಆದಂಗ ಆಯ್ತು. ನೋಡಿ ಜನಧನ್ ಅಂತ ಹೇಳಿದ್ರೆ ಅದು ನಮ್ಮ ಪ್ರಣಾಳಿ ಒಳಗೆ ರಾಮ ಮಂದಿರ ಕಟ್ಟಿ ಕಟ್ಟಿ ಒಂದ್ ನಿಮಿಷ ಫಸ್ಟ್ ಮಾತಾಡಿ. ಜನಧನ್ ಯೋಜನೆ ಕಲಸಿ, ರಾಮ ಜನ್ಮಭೂಮಿ ಅಥವಾ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದಲ್ಲ. ಅವ್ರ ಪೊಲಿಟಿಕಲ್ ಇಚ್ಛಾಶಕ್ತಿ ಇತ್ತು, ಅದರಿಂದನೇ ಪೊಲಿಟಿಸೈಸ್ ಆಯ್ತು. ಅದು ಕಟ್ಟಿದಕ್ಕೆ ನಾವು ಇರೋದಿಲ್ಲ, ಅದು ಕಟ್ಟಿದ ಜಾಗನೂ ಸರಿಯಿಲ್ಲ. ಸುಪ್ರೀಂ ಕೋರ್ಟ್ ಎಲ್ಲ ತಲೆ ಕಟ್ಟಿಲ್ಲ, ಬೇರೆ ಜಾಗದ ಕಟ್ಟ್ಯಾರ. ಅದು 40% ಕಟ್ಟ್ಯಾರ, ಕಟ್ಟಿದ 40% ತಾನೆ. ಸೊ ರಾಮ ಜನ್ಮಭೂಮಿಯಿಂದ ನಿಮಗೇನು ಬಡತನ ನಿರ್ಮೂಲ ಆಯ್ತು? ನಮ್ಮ ಊರಾಗ ನಮ್ಮ ಹಳ್ಳಿಯಾಗ ನಮ್ಮ ಅಕ್ಕ ತಂಗಿರಿಗೆ ಏನೋ ಬಂದಿದ್ದಾರೆ, ಆಗ್ಲಿ ಅದು ಇರ್ಲಿ, ನಮಗೆ ಅದ್ರ ಬಗ್ಗೆ ಇರೋದಲ್ಲ. ಬಟ್ ಅದನ್ನ ಹೇಳಕ್ ಓಟ್ ಕೇಳ್ತೀರಿ ನೀವು? ನೀವು ಕೆಲಸ ಮಾಡಿದಿರಿ, ಬಡತನ ನಿರ್ಮೂಲ ಆಗಿದೆ, ರೈತರಿಗೆ ಈ ರೀತಿ ಅನುಕೂಲ ಆಗಿದೆ. ಈಗ ರೈತರು ಸ್ಟ್ರೈಕ್ ಮಾಡ್ತಾ ಇಲ್ವಾ? 3-4 ಲಕ್ಷ ಜನ ಸ್ಟ್ರೈಕ್. ಮತ್ತೆ ಅಷ್ಟೆಲ್ಲ ಯಾಕೆ ಬೇಕು? ಬುಲ್ಡೋಸರು ಮಷೀನು ಏನದು ದ್ರೋಣ್ ಹಾಕಿ ಟಿಯರ್ ಗ್ಯಾಸ್ ಹಾಕ್ತಕ್ಕಂಥದ್ದು ಯಾಕೆ ಅಷ್ಟಿದೆ? ಏನು ಅವಶ್ಯಕತೆ ಏನಿದ್ರೆ ಅದ್ರ ಬಗ್ಗೆ ಯಾಕೆ ತೋರ್ಸಂಗಿಲ್ಲ ಟಿವಿ ಅವರು? ಯಾವ್ದು ಮಾಧ್ಯಮ ತೋರ್ಸಂಗಿಲ್ಲ, ಎಲ್ಲ ನಮಗಿರೋದ್ರೆ ನೆಗೆಟಿವ್ ತೋರಿಸ್ತದೆ. ನ್ಯಾಷನಲ್ ಆಗಿರ್ಲಿ ಎಲ್ಲ ಮೀಡಿಯಾಗಳು ಯಾಕೆ ಇಶ್ಯೂ ಯಾಕೆ ತಗೋಬಾರ್ದು? ಅನ್ನಾದಾರೆ ಯಾವತ್ತು ನಮಗೆ ಉಪಾಸತ್ಯಾಗ್ರಹ ಕುತ್ಕೊಂಡಿದ್ರು ಅವತ್ತು ನಮ್ಗಿರೋದು ಎಂತ ಗಾಳಿ? ನೀವು ಜಂತರ್ ಮಂತ್ರ ಯಾಕೆ ಒಳಗೆ ಬಿಡ್ತಾ ಇಲ್ಲ, ಜನಕ್ಕೆ ಯಾಕೆ ಬಿಡ್ತಾ ಇಲ್ಲ ಪಾರ್ಟಿಸಿಪೇಟ್ ಮಾಡಕ್ಕೆ? ಯಾಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಮ್ಗಿರೋದು ಯಾರು ಡೆಮೊಕ್ರಾಟಿಕ್ ವ್ಯಾಲ್ಯೂಸ್ ಇಲ್ವಾ? ಯಾರು ಸ್ಟ್ರೈಕ್ ಕುಂದಿರಬಾರ್ದಾ? ಸರ್ವಾಧಿಕಾರಿ ಮತ್ತೆ ಇದೇ ಇರತಕ್ಕಂಥದ್ದಲ್ಲ, ಇನ್ನೇನಿದೆ ಹೇಳ್ರಿ ದೇಶದಲ್ಲಿ ಏನ್ ನಡೀತಾ ಇದೆ? 10 ವರ್ಷ ಅಲ್ರಿ ಕೋವಿಡ್ ಸಂದರ್ಭ ಸುಮ್ಮ ಉದಾಹರಣೆ ಕೊಡ್ತೀನಿ. ಧಾರವಾಡ ಜಿಲ್ಲೆ DC ಮಾತನಾಡ್ತಾರೆ, ಸುಮ್ಮನೆ ಉದಾಹರಣೆ. ಯಾವ ಮಿನಿಸ್ಟ್ರಿ ಇಲ್ಲ, ಯಾವ ಚೀಫ್ ಮಿನಿಸ್ಟರ್ ಇಲ್ಲ, ಅವ್ರಿವ್ರು ನೇರವಾಗಿ ಮಾತನಾಡ್ತಾರೆ. ಇದು ಯಾವ ಧರ್ಮ ರೀ? 10 ವರ್ಷದಲ್ಲಿ ಯಾವುದೇ ಒಂದು ಉದ್ಘಾಟನೆ ಆದರೆ ಕನ್ಸರ್ಟ್ ಮಿನಿಸ್ಟರ್ ಇಲ್ಲ, ಫಾರಿನ್ ಹೋದ್ರೆ ಫಾರಿನ್ ಮಿನಿಸ್ಟರ್ ಇಲ್ಲ, PWD ರೋಡ್ ಉದ್ಘಾಟನೆ ಮಾಡಿದ್ರೆ PWD ಮಿನಿಸ್ಟರ್ ಇಲ್ಲ, ಪಾರ್ಲಿಮೆಂಟ್ ಓಪನ್ ಮಾಡಿದ್ರೆ ಪ್ರೆಸಿಡೆಂಟ್ ಇಲ್ಲ. ಯಾವುದೇ ಉದ್ಘಾಟನೆ ಆದರೆ ಇವರೊಬ್ಬರೇ ಇದ್ದಾರೆ 10 ವರ್ಷದಿಂದ. ಪೋಸ್ಟರ್ ನಾಗ ಇವರೇ, FM ನಾಗ ಇವರೇ, ಫೇಸ್ಬುಕ್ ನಾಗ ಇವರೇ, ಟ್ವಿಟರ್ ನಾಗ ಇವರೇ, ಮನ್ ಕಿ ಬಾತ್ ನಾಗ ಇವರೇ, TV ನಾಗೂ ಇವರೇ. ಏನ್ ತೋರಿಸಿದ್ರೆ ಏನು? ವಾಟ್ ಇಸ್ ಇಟ್ ಯು ಅಚೀವ್ಡ್ ಲಾಸ್ಟ್ 10 ಇಯರ್ಸ್ ಅಪಾರ್ಟ್ ಫ್ರಮ್ ಪ್ರೊಜೆಕ್ಟಿಂಗ್ ಓನ್ಲಿ ಮೋದಿ ಸಾಹೇಬ್ ಬಿಟ್ರೆ, ವಾಟ್ ಇಸ್ ಇಟ್ ವಿ ಅಚೀವ್ಡ್ ಲಾಸ್ಟ್ 10 ಇಯರ್ಸ್? TRP ತೋರಿಸಿರ್ಬೇಕಿದ್ರೆ ಎಷ್ಟು TRP ಅವ್ರಿಗೆ ಆಗಿದೆ ನೀವೇ ಹೇಳ್ರಿ ನೋಡೋಣಲ್ಲ. ಏನ್ ಚರ್ಚೆ ಮಾಡ್ಬೇಕು ಹೇಳ್ರಿ? ಅಗಲಲ್ಲ ಕೇಳ್ತೀರ ಅವ್ರ ವಿರುದ್ಧ ಏನ್ ಇವ್ ಬಿಟ್ರಿ ಇನ್ನು ಬೇರೆ ಪಾಯಿಂಟ್ಸ್ ನಮ್ಮ ಹತ್ರ ಏನಿಲ್ಲ, ದೇಶ ಅಳ್ಳಿಡ್ದು ಆಗೈತೆ. ಈಗ BJP ಅವ್ರ ವಾದ ಏನಂದ್ರೆ ಸಂತೋಷ್ ಲಾಡ್ ಅವ್ರನ್ನ ಮೋದಿ ಅವ್ರನ್ನ ಬೇಯಾಕ್ಬಿಟ್ರ, ಮೋದಿ ಬೇರೆ ಹೋದ್ರೆ ಅವ್ರ ಮಂತ್ರಿಗಿರಿ ಹೋಗುತ್ತಾರೆ. ಈಗ ಅವ್ರು ಹೇಳ್ತಾರಲ್ಲ, ಈಗ ನಾನು ಕೇಳಿರೋ ಪ್ರಶ್ನೆ ನಿಮ್ಗೆ ಕರೆಕ್ಟ್ ಆಯ್ತು. ನೀವು ಮಾಧ್ಯಮದ ನೀವು ನಮ್ಮ ಜೊತೆ ಬಿಟ್ಬಿಡ್ರಿ, ಅವ್ರು ಬೇಡ, ನೀವೇ ಚರ್ಚೆ ಮಾಡೋಣ ಬರ್ರಿ. ಹೋಗ್ತಾ ಮಾಧ್ಯಮದವ್ರು ಬೇಡ, ನೀವೇ ಚರ್ಚೆ ಮಾಡೋಣ ಬರ್ರಿ. ಅಕಾರ್ಡಿಂಗ್ ಟು ಯು ವಿಚ್ ಎವರ್ ವಿ ಫೀಲ್, ವಿ ಆರ್ ಆಲ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ, ವಿ ಹ್ಯಾವ್ ಗಾಟ್ ಎವ್ರಿ ರೈಟ್ ಟು ಡಿಸ್ಕಸ್. ಐ ಮೇಟ್ ಬಿ ರಾಂಗ್, ಇಫ್ ಯು ಕ್ಯಾನ್ ಕರೆಕ್ಟ್ ಮೀ, ಐ ಸ್ಟ್ಯಾಂಡ್ ಟು ಬಿ ಕರೆಕ್ಟೆಡ್ ಆಲ್ಸೋ. ಐ ಆಮ್ ರೆಡಿ ಟು ಕರೆಕ್ಟ್ ಮೈ ಸೆಲ್ಫ್. ಬಟ್ ಯು ಟೆಲ್ ಮೀ ಲಾಸ್ಟ್ 10 ಇಯರ್ಸ್ ವಿಚ್ ಇಸ್ ಅ ಪ್ರೋಗ್ರಾಮ್ ವಿಚ್ ಹ್ಯಾಸ್ ರಿಯಲಿ ಹೆಲ್ಪ್ ದ ಕಾಮನ್ ಮ್ಯಾನ್, ಜನಕ್ಕೆ ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥ ಯಾವ ಒಂದು ಕಾರ್ಯಕ್ರಮ ಮಾತಾಡ್ರಿ? ಮೀಟರ್ ಗೇಜ್ ಇಂದ ಬ್ರಾಡ್ ಗೇಜ್ ಮಾತಾಡೋಣ, ಹೈವೇಗಳ ಬಗ್ಗೆ ಮಾತಾಡ್ತಾರೆ. ಹೈವೇನಾಗೆ ಇವತ್ತು ಸುಮ್ಮನೆ ನೀವು ಯಾವುದೇ ನೀವು ಯಾವುದೇ ಟಾಲ್ಗೆ ಹೋದ್ರೆ 10,000 ರೂಪಾಯಿ 5,000 ರೂಪಾಯಿ ಟಾಲ್ ಕಟ್ಟಬೇಕು. ಮತ್ತೆ ಇವ್ರೇನ್ ಮಾಡಿದಂಗೆ ಅದರ
ಏನು ಇವ್ರದ್ದೇನು ಸಾಧ್ಯ ಇದೆ ಅದರಲ್ಲಿ? ವಾಟ್ ಇಸ್ ದೇರ್ ಅಚೀವ್ಮೆಂಟ್ ಏನು? ಸಾರ್ವಜನಿಕರಿಗೆ ಬದುಕಿಗೆ ಅನುಕೂಲ ಆಗ್ತಕ್ಕಂಥದ್ದು ಏನಾಯ್ತು? ನೀವೇನು ಡೀಸೆಲ್ ಪೆಟ್ರೋಲ್ ಕಮ್ಮಿ ಮಾಡಿದಿರ, ಸಬ್ಸಿಡಿ ಮಾಡಿದಿರ? ನಮ್ಮ 10 ವರ್ಷದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಸಬ್ಸಿಡಿ, ಇವ್ರು ಕೊಟ್ಟಿರ್ತಕ್ಕಂಥ ಸಬ್ಸಿಡಿ ಬಗ್ಗೆ ಚರ್ಚೆ ಮಾಡೋಣ? ನಾವೇ ಸಬ್ಸಿಡಿ ಕೊಟ್ಟಿವಿ, ಇವರೇ ಸಬ್ಸಿಡಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ? ಕಳೆದ UPI 1 UPI 2 10 ವರ್ಷದ ಅವಧಿಯಲ್ಲಿ ನಾವು 320,000 ಕೋಟಿ ಸಾಲ ಮನ್ನಾ ಮಾಡಿವಿ, ಆದರೆ 72,000 ಕೋಟಿ ರೈತರ ಸಾಲ ಮನ್ನಾ ಆಗಿದೆ. ಇವರು 14 ಲಕ್ಷ ಹೆಚ್ಚು ಕಮ್ಮಿ 15 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಈ 15 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರೆ ಯಾರು ಮಾಡಿದ್ದಾರೆ ಇವರು 10 ವರ್ಷ ಅವಧಿಯಲ್ಲಿ? ಚರ್ಚೆನೇ ಇಲ್ಲಲ್ಲ. ಕೇವಲ ಚುನಾವಣೆ ಬಂದವ್ ಅದನ್ನೇ ಮಾತಾಡೋದು, ಬೇರೆ ಏನಿಲ್ಲ. ಈಗ ಯಾವುದೋ ಒಂದು ಅಜೆಂಡಾ ಸೆಟ್ ಮಾಡ್ತಾರೆ, ಅದೇ ಅಜೆಂಡಾ ಎಲ್ಲರೂ ಹೇಳ್ಬೇಕು ಎಲ್ಲ ಟಿವಿನಾಗ. ಮಾಡಿಲ್ಲ ಸೆಕೆಂಡ್ ಅವ್ರೇನು ಅಜೆಂಡಾ ಸೆಟ್ ಮಾಡ್ತಾರೆ ಅದನ್ನೇ ಅವರಂತೂ. ಅಲ್ಲಿ ಬಿಡ್ರಿ, ಅಲ್ಲಿ UPನಾಗೆ ಬಿಹಾರ್ನಾಗ ಏನಿಲ್ಲ, ಅವೇ ಅಜೆಂಡಾ ಸೆಟ್ ಮಾಡ್ತಾರೆ, ಬರೀ ಅದೇ ಅಜೆಂಡಾ ಸೆಟ್ ಮಾಡೋದು. ಈಗಿರೋದು ಬೇರೆ ಏನಿದೆ? ಕಾಂಗ್ರೆಸ್ನವ್ರಿಗೆ ಯಾಕೆ ಮಾಡೋಕ್ಕಾಗ್ತಿಲ್ಲ? ಕೊಡಲ್ಲ, ನಾವು ಮಾಡಿಲ್ಲರಿ. ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೆನ್ಸಿಟಿವ್ ಅಂತಾರೆ. ಈಗ ಅಧಿಕಾರದಾಗ ಇದ್ದಾಗ ಬಹಳ ಕಾನ್ಶಿಯಸ್ ಆಗಿ ಇರಬೇಕು. ಅಧಿಕಾರ ಐತೆ ಅಂತ ದುರುಪಯೋಗ ಮಾಡ್ಕೊಂಡ್ರೆ ಮತ್ ನೀವು ಅಷ್ಟು ಪವರ್ಫುಲ್ ಅಂತ ಹೇಳ್ತಾರಲ್ಲ, ಮತ್ ಟಿವಿ ಆಫ್ ಮಾಡಿ ಬರೀಲ್ಲ, ಒಂದ್ ತಿಂಗಳ ಟಿವಿ ಆಫ್ ಮಾಡಿ ಬರಕ್ ಹೇಳ್ರಿ. ಯಾಕೆ ಮಾಡಬಾರ್ದು? ನೀವು ಅಷ್ಟು ಪವರ್ಫುಲ್ ಇದಿಷ್ಟೆಲ್ಲ ಕೆಲಸ ಮಾಡಿದ್ರೆ ಪ್ರಹ್ಲಾದ್ ಜೋಶಿ ಸಾಹೇಬ್ ಹೇಳ್ತಾರಲ್ವ, ಮತ್ ಇಷ್ಟೆಲ್ಲ ಹಾಕ್ಬೇಕು? ಬೇರೆ ದೇಶದವ್ರು ಕೂಡ ಓಟ್ ಹಾಕ್ತಾರೆ ಬಿಡ್ರಿ. ಇಷ್ಟೆಲ್ಲ ಬೇರೆ ಕಂಟ್ರಿಗೆ ಹೋಗಿ ಬಂದಿರಿ, ಯಾರು ನಿಮ್ಮಿಂದ ಇನ್ಸ್ಪೈರ್ಡ್ ಆಗಿ ಅಮೆರಿಕ ಬಿಟ್ಟು ಈ ದೇಶಕ್ಕೆ ಬಂದಾರ? ಇಲ್ಲಿಂದ 2.5 ಕೋಟಿ ಜನ ಇವತ್ತಿಗೆ ಆನ್ ರೆಕಾರ್ಡ್ ಐ ಆಮ್ ಟೆಲ್ಲಿಂಗ್ ಯು, 2.5 ಕ್ರೋರ್ ಪೀಪಲ್ ಈ ದೇಶ ಬಿಟ್ಟು ಹೋಗಿದ್ದಾರೆ. ಸಿಟಿಸನ್ಶಿಪ್ ಹೋಗಿದೆ, ಪಾಸ್ಪೋರ್ಟ್ ಸೆಂಡರ್ ಮಾಡಿದ್ದಾರೆ. ನಾನು ಹೇಳ್ತಕ್ಕಂಥದಲ್ಲ, ಪಾರ್ಲಿಮೆಂಟ್ಗೆ ಹೇಳಿರ್ತಕ್ಕಂಥದ್ದು ಉತ್ತರ, ನಾನೇನು ಬೇರೆ ಹೇಳ್ತಿಲ್ಲ. ಸರ್ಕ್ಯುಲೇಷನ್ ಅವತ್ತು 17 ಲಕ್ಷ ಕೋಟಿ ದುಡ್ಡು ಸರ್ಕ್ಯುಲೇಷನ್ ಅಲ್ಲಿತ್ತು, ಇವತ್ತು 33 ಕೋಟಿ ದುಡ್ಡು ಡಿನಾಮಿನೇಷನ್ ಸರ್ಕ್ಯುಲೇಷನ್ ಅಲ್ಲಿ. ನಾನು ಹೇಳಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಹೇಳಿರ್ತಕ್ಕಂಥದ್ದು ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಹೇಳ್ರಿ? ನೀವೇ ಹೇಳ್ಬಿಡ್ರಿ, ಆಯ್ತು ಸರ್ 10 ವರ್ಷದಲ್ಲಿ ಇಂಥದ್ದಾಗಿದೆ, ನಿಮ್ ಬಿಟ್ಬಿಡ್ರಿ. ಲೆಟ್ ಅಸ್ ನಾಟ್ ಟ್ರೀಟ್ ಆಸ್ ಅ ಪ್ರೆಸ್ ಪೀಪಲ್, ಡೋಂಟ್ ಟ್ರೀಟ್ ಮೀ ಆಸ್ ಅ ಮಿನಿಸ್ಟರ್ ಆಫ್ ಅ ಕಾಂಗ್ರೆಸ್. ಲೆಟ್ ಅಸ್ ಡಿಸ್ಕಸ್ ಅಕಾರ್ಡಿಂಗ್ ಟು ವಿಚ್ ಇಸ್ ಇನ್ ಲಾಸ್ಟ್ 10 ಇಯರ್ಸ್ ವಿಚ್ ಇಸ್ ಅಪೀಲ್ ಟು ಯು. ಹೇಳ್ರಿ, ಜನ ಯಾಕೆ ಅವ್ರು ಅದೇ ಬೇಕಂತ ಟಿವಿ ತೋರಿಸ್ರಿ, ನೀವು ನಿಂದಿಸ್ರಿ ಟಿವಿ. ಅವ್ರಿಗೆ ಗೊತ್ತಿದೆ ಜನಕ್ಕೆ ಹೆಂಗ್ ಹುಚ್ಚು ಮಾಡ್ಬೇಕಂದ್ರೆ ಟಿವಿ ಮುಖಾಂತರನೆ. ರಾಮ ರಹೀಮ ಪಾಕಿಸ್ತಾನ ಅಫ್ಘಾನಿಸ್ತಾನ ತಾಲಿಬಾನ ಇವಿನ್ನ 3 ತಿಂಗಳು ಇವೇ ಕೇಳೋದು, ನಾವು ಇನ್ನೇನು ಕೇಳೋದಲ್ಲ. ಅಂದ್ರೆ ಈ ಚುನಾವಣೆ ಅದು ವರ್ಕ್ ಆಗುತ್ತೆ ಸರ್? ಎಲ್ಲ ಚುನಾವಣೆಗೆ ಇದೇ ವರ್ಕ್ ಆಗಿರೋದು, ಇನ್ಯಾವ ಚುನಾವಣೆಗೆ ಏನು ವರ್ಕ್ ಆಗಿದೆ? ಲಾಸ್ಟ್ ಟೈಮ್ ಪುಲ್ವಾಮಾ ಹೇಳಿದ್ರು, ಪುಲ್ವಾಮಾ ಬಗ್ಗೆ ನೀವು ಯಾವತ್ತಾನ ಪ್ರಶ್ನೆ ಕೇಳಿದಿರ? ಹೆಂಗ್ ಬಂತ 300 ಕೆಜಿ RDX ಒಳಗಡೆ? ಆ 300 ಕೆಜಿ RDX ಬರೋದಿರಲಿ, ಆ ವ್ಯಾನ್ 3 ದಿವಸ ಅಲ್ಲೇ ತಿರುಗಾಡೈತೆ. ಆ ವ್ಯಾನ್ 3 ದಿವಸ ಅಲ್ಲೇ ತಿರುಗಾಡೈತೆ. ಆಮೇಲೆ ಪ್ಯಾರಾಮಿಲಿಟರಿ ಫೋರ್ಸಸ್ ನಲ್ಲಿ ಅದು ಬಹಳ ಅತ್ಯಂತ ಸೆಕ್ಯೂರಿಟಿ, ಆ ಸೆಕ್ಯೂರಿಟಿ ಬ್ರೀಚ್ ಹೆಂಗ್ ಆಗೈತೆ? ಅವ್ನು ಹೋಗಿ ಬಸ್ಸಿಗೆ ಹೆಂಗ್ ಹೊಡೆದ ಅವನು? ಆ ಬಸ್ ಇದೇ ಟೈಮಿಗೆ ಬರುತ್ತಂತ ಯಾರಿಗೆ ಮಾಹಿತಿ ಇತ್ತಿದ್ದು? ಆಯ್ತು, ಮಿಸ್ ಆಯ್ತು. ಯಾರು ಒಬ್ರಿಗೇನ ಅದ್ರ ಸಜಾ ಆಗಿದೆಯಾ? ಯಾರಿಗೆ ಒಬ್ರಿಗೇನ ಸಜಾ ಆಗಿದೆ? 300 ಕೆಜಿ RDX ಬಂದಿರೋದು ಆ ವ್ಯಾನ್ ನಲ್ಲಿ, 3 ದಿವಸ ಅಲ್ಲೇ ತಿರುಗಾಡಿದೆ. ಆಮೇಲೆ ಆ ಬಸ್ಸಿಗೆ ಹೋಗಿ ಹೊಡಿಬೇಕಂತಂದ್ರೆ ಇನ್ಫಾರ್ಮೇಶನ್ ಯಾರು ಕೊಟ್ರೆ ಬಸ್ಸಿಗೆ ಈ ಟೈಮಿಗೆ ಬರುತ್ತಂತೇಳಿ? ಮತ್ತೆ ಬಹಳ ಟೈಟ್ ಸೆಕ್ಯೂರಿಟಿ, ಬಹಳ ಪವರ್ಫುಲ್ ಎಲ್ಲ ಇರೋದು. ಆಮೇಲೆ ಕಳೆದ 2 ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್, ಕಳೆದ 2-10 ವರ್ಷದಲ್ಲಿ ಕನಿಷ್ಠ ಪಕ್ಷ 2 ಲಕ್ಷ ಕೋಟಿಗೂ ಹೆಚ್ಚು ಡ್ರಗ್ಸ್ ಈ ದೇಶದಲ್ಲಿ ಬಂದಿದೆ. ಬರೀ ಮುಂಡ್ರಾ ಪೋರ್ಟ್ನಲ್ಲಿ ಒಂದೇ ಸರಿ 32,000 ಕೋಟಿ ಅಷ್ಟು ಬೆಲೆ ಬಾಳಿಸಿ ಡ್ರಗ್ಸ್ ಸಿಕ್ಕಿದೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಡ. ಸಿ ಅಟ್ ಲಾಸ್ಟ್ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಯು ಅಂಡ್ ಮೀ, ಇಟ್ ಇಸ್ ಟು BJP ಕಾಂಗ್ರೆಸ್ ಆಲ್ ಪೊಲಿಟಿಕಲ್ ಪಾರ್ಟಿ. ಯಾವ್ದು ಅಲ್ರಿ ಚರ್ಚೆನೇ ಇಲ್ಲ, ಚರ್ಚೆ ಇರೋದೇನೈತೆ ಹೇಳ್ರಿ? ರಾಮ ಮಂದಿರ, ಆಮೇಲೆ ನಿತೀಶ್ ಕುಮಾರ್ ಆ ಕಡೆ ತರಿಸ್ಕೊಂಡ್ರು, ಕಮಲ್ನಾಥ್ ಈ ಕಡೆ ತಗೊಂಡ್ರು, ಇವೇ ಇರೋ ಚರ್ಚೆ. ಈಗ ನಮಗೆ ಬಂದ ಕಮಲ್ನಾಥ್ ಬಿಟ್ಟು ಹೋದ್ರು, ನೀವ್ ಯಾಕೆ ತಗೊಂತೀರಿ ಕಮಲ್ನಾಥಿಗೆ? ಸೋತೋಗ ಹಣ್ಣಾಗೋಗ ಏನಂತ ಆತ್ನ ಕರ್ಕೊಂಡು ನೀವೇನ್ ಮಾಡ್ತೀರಿ? ಏನ್ ಉದಾಹರಣೆ? ಬಿಕಾಸ್ ಇಂಪ್ರೆಷನ್ ಬಿಲ್ಡ್ ಮಾಡ್ಬೇಕು. ಪೊಲಿಟಿಕಲ್ ರೀಸನ್ ಹೇಳ್ತಿರೋದು. ನೀವು ಅಲ್ಲಿ ಸರ್ಕಾರ ಗೆದ್ದಿದ್ದಾರೆ, ನೀವು ಕಮಲ್ನಾಥ್ ನ ತಗೊಳ್ತಿದ್ದಾರೆ, ಅದನ್ನ ಪ್ರಶ್ನೆ ಬಂದು ನಮಗೆ ಕೇಳ್ತಾರೆ ಜನರಲ್ ಅಲ್ಲಿ ಕೇಳಿದ್ರೆ ಪ್ರಶ್ನೆ. ಇದು ಬೇರೆ ಯಾರು ಕೇಳಂಗಲ್ಲ, ಜಗದೀಶ್ ಶೆಟ್ಟರ್ ಬಿಟ್ಟಾಗ್ರಂತ ಅವ್ರಿಗೆ ಕೇಳಂಗಿಲ್ಲ, ಇಷ್ಟಲ್ಲ ಅಲ್ಲ ಮೊದಲು ಕೇಳ್ಬೇಕು ಜಗದೀಶ್ ಶೆಟ್ಟರ್ ಬಿಟ್ಟಾಗ್ರಂತ ಕೇಳೋದು. ಯಾಕಂದ್ರೆ ಒಂದು ಪ್ರಶ್ನೆನ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬರು ನಮ್ಮನ್ನೇ ಕೇಳ್ತಾರೆ. ಐ ಆಮ್ ನೋಟಿಸಿಂಗ್ ಇಟ್, ಯು ಮೇ ನಾಟ್ ಅಗ್ರಿ ಟು ಇಟ್. ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆ ಎಲ್ಲರೂ ನಮ್ಮನ್ನೇ ಕೇಳ್ತಾರೆ, ಅವ್ರಿಗೆ ಅನಾನುಕೂಲ ಆಗ್ತಕ್ಕಂಥ ಪ್ರಶ್ನೆ ಯಾರು ಕೇಳದೆ ಅಲ್ಲ. ಆಮ್ ನೋಡಿ ತೋರಿಸಿ, ನೀವು ಬೇಕೆ ನಿಮ್ಮ ಹೇಳದ ನಾನು ಕೇಳ್ತೇನೆ, ತೋರಿಸಿ ಯಾವ ಪ್ರಶ್ನೆಗಳಿದ್ರೆ ತೋರಿಸಿ. ನೀವೆಲ್ಲವರಿಗೆ ಅವ್ರಿಗೆ ಎಕ್ಸ್ಪೋಸ್ ಮಾಡೋದಲ್ಲ, ಅವ್ರಿಗೆ ಬಹಳ ಅನುಕೂಲನೇ ಐತೆ. ನಾನು ಅದನ್ನೇ ಮನವಿ ಮಾಡ್ಕೊಂಡು, ನೀವು 10 ಪ್ಯಾರಾಮೀಟರ್ಸ್ ತಗೊಳ್ಳಿ, 10 ಪ್ಯಾರಾಮೀಟರ್ಸ್ ಎಲೆಕ್ಷನ್ ಮುಗಿಯೋರಿಗೆ ಚರ್ಚೆ ಮಾಡೋಣ. 50% ಮೋದಿ ಅವರಿಗೆ ಟೈಮ್ ಫ್ರೇಮ್ ಕೊಡ್ರಿ, 50% ಬೇರೆ ಯಾವ್ದಾದ್ರು ಪೊಲಿಟಿಕಲ್ ಪಾರ್ಟಿ ಕೊಡ್ರಿ. ಆರ್ ದೇ ರೆಡಿ?
50% ನರೇಂದ್ರ ಮೋದಿ ಸಾಹೇಬರಿಗೆ 50% ಕೊಡಿ ಮೀಡಿಯಾದಾಗ, 50% ಬೇರೆ ಪೊಲಿಟಿಕಲ್ ಪಾರ್ಟಿ ಕೊಡ್ರಿ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಎಲ್ಲರಿಗೆ ಕೊಡ್ರಿ, ಗೆದ್ದು ಬರಲಿ ಬೇಕು ನೋಡೋಣ. ಅಥವಾ ಒಂದ್ ತಿಂಗಳ ನರೇಂದ್ರ ಮೋದಿ ಟಿವಿ ಮುಚ್ಚಿಕೊಂಡು ಬರಲಿ, ಅಥವಾ ಇನ್ನಾದ್ರೂ ಒಂದು ಒಂದು ವಾರಕ್ಕೊಂದ್ಸಲಿ ಪ್ರೆಸ್ ಮೀಟ್ ಮಾಡ್ಬಿಡ್ಲಿ, ಎಲೆಕ್ಷನ್ ಮುಗಿಯೋವರೆಗೆ ವಾರಕ್ಕೊಂದ್ಸಲಿ ಪ್ರೆಸ್ ಮೀಟ್ ಮಾಡ್ಬಿಡ್ಲಿ, ಮಾಡ್ಲಿಲ್ಲ ಮತ್ತೆ ಕ್ವಶನ್ಸ್ ತೊಗೊಂಡು ಕೇಳಿದ್ರೆ ನಿಮ್ದು ಯಾಕೆ ತಗೋಬಾರ್ದು ಕ್ವಶನ್ಸ್? ಮನಮೋಹನ್ ಸಿಂಗ್ ಹಿಗ್ಗ ಮುಗ್ಗ ಬೈದ್ರು, ಬಾಯ ತೆಗೆಲ್ಲ ಹಂಗ ಹಿಂಗ್ ಮಾತಾಡಲ್ಲ ಅಂತಂದ್ರು, ನೀವೇನ್ ಮಾತಾಡ್ತೀರಿ? ನಿಮಗೇನ್ ಬೇಕಿದ್ ಮಾತಾಡೋದು ಹೋಗ್ಬಿಡ ಅಷ್ಟೇ, ಎಲ್ಲಿ ತಗನ ಮಾಡಿದ್ರಿ ಸರ್? ಇದು ಅಂತೆ ಆಯ್ತು ಸರ್, ಕರ್ಮ ಐತಿ, ಎಲ್ಲದಕ್ಕೂ ಹೋಗ್ಬೇಕಲ್ಲ. ಸಿ ಇವತ್ತಿನ ದಿನಮಾನಗಳಲ್ಲಿ ನಾನು ಇಂದ ಹೇಳಕ್ಕಂತ, ಇವ್ರು ಹಿಂದೂ ಹಿಂದೂ ಅಂತ, ಇವ್ರಿಂದ ಯಾ ಹಿಂದೂ ಲಾಭ ಆಗಿ, ನೀನ್ ಹಿಂದೂ ಹೋಗಲ್ಲಪ್ಪ, ನಾನು ಹಿಂದೂ ಏನ್ ಲಾಭ ಆಗಿತ್ತು ಹೇಳು? ಹಿಂದೂ ಹಿಂದೂ ಅಂತ ಈಗ ಶುರು ಮಾಡ್ಕೊಂಡು ಏನ್ ಬರ್ತಾರೆ ಅಗ್ಲಾಲಿದ್ದು. ಈಗ ಇದೇ ದೇಶದಲ್ಲಿ ಹೇಳಲ್ಲ, ಕೋವಿಡ್ ಸಂದರ್ಭದಲ್ಲಿ ನಮ್ ತಾಯಿ ನಿಮ್ ತಾಯಿ ಸತ್ತಾಗ, ನಮ್ ತಂದೆ ನಿಮ್ ತಂದೆ ಸತ್ತ, ಯಾರೊಬ್ಬ ಹಿಂದೂ ಹೋಗಿ ನಾವು ಹೋಗ್ಲಿಲ್ಲ, ನಮ್ಮ ಮೆಣ ಹೋರ್ಲಿ, ಅವಾಗೆಲ್ಲ ಮುಸ್ಲ್ಮಾನ್ರೆ ಓರಿದ್ರು. 45 ಲಕ್ಷ ಜನ ಈ ಜೀವ ಕಳ್ಕೊಂಡಾಗ ಕನಿಷ್ಠ ಪಕ್ಷ 80-70% ಆಫ್ ಬಾಡೀಸ್ ಓನ್ಲಿ ಮುಸ್ಲಿಂ ರೋಗ ಶವ ಸಂಸ್ಕಾರ ಮಾಡಿದ್ದಾರೆ, ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡೋದು ಬೇಡ? ಅವಾಗೇನು ಅವಾಗ ಬೇಕಾಗಿರ್ಲಿಲ್ಲ? ಬಿಜೆಪಿ ತೋರ್ಸ್ರಿ, ತೋರ್ಸಲ್ಲ, ನಾವು ನೋಡ್ತೀವಿ ನಮ್ಮ ಊರಾಗ ಸತ್ತಾರೆ, ತೋರ್ಸಲ್ಲ. ಆರ್ ಎಸ್ ಎಸ್ ನವರಾಗಿರ್ಲಿ, ಹಿಂದೂವಾದಿಗಳಾಗಿರ್ಲಿ, ನಾನು ಹಿಂದೂನೇ, ಆರ್ ಎಸ್ ಎಸ್ ಇಲ್ದ್ರೆ ಏನಾಯ್ತು, ನೀವು ಹಿಂದೂ ಆರ್ ಎಸ್ ಇಲ್ದ್ರೆ ಏನಾಯ್ತು? ಯಾರು ಹೋಗಿ ಎಲ್ಲ ತೋರ್ಸ ನೋಡೋಣ, ತೋರ್ಸಲ್ಲ ನೋಡೋಣ. ಪಾಪ ನಮ್ ಯಾರು ಇವರಿದ್ರಲ್ಲ, ಯಾರು ನಮ್ಮ ಮಿನಿಸ್ಟರ್ ಸುರೇಶ್ ಅಂಗಡಿ ಅವ್ರದ್ದು ಎಷ್ಟು ತೊಂದ್ರೆ ಆಯ್ತು, ಮತ್ತೆ ಯಾಕೆ ಹೋಗ್ಲಿಲ್ಲ ಅಲ್ಲಿ? ಅಲ್ಲೇ ಡೆಲ್ಲಾಗ ಇದ್ರಲ್ಲ ಎಲ್ಲ ಇದ್ರಲ್ಲ, ಏನಾಯ್ತು ಮತ್ತೆ ಯಾಕೆ ಹೋಗ್ಲಿಲ್ಲ? ಒಬ್ರು ಜೆ ಸಿ ಬಿಲ್ ದಬ್ಬಿದ್ರ? ನಾನು ಯಾಕೆ ಹೇಳ್ತೇನೆ, ಐ ಆಮ್ ನಾಟ್ ಟೀಸಿಂಗ್ ದಮ್. ಈ ಎಲೆಕ್ಷನ್ ಬಂದಾಗ ಮಾತ್ರ ಮುಸ್ಲಿಮು ಹಿಂದೂ ಮುಸ್ಲಿಂ ಹಿಂದೂ ಮಾಡ್ಕೊಂಡು ಓಟ್ಗಳು ತಗೊಳೋದು, ಅವ್ರಿಗೆ ಬೇಕಾಗಿರ್ತದ ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ಳೋದು. ಟುಡೇ ವಾಟ್ ಎವರ್ ಇಟ್ ಇಸ್, ಎಸ್ ಮೀಡಿಯಾ ಹಸ್ ಗಾಟ್ ಅ ಬಿಗ್ ಇನ್ಫ್ಲುಯೆನ್ಸ್, ಸೊ ಮೀಡಿಯಾ ಹಿಡ್ಕೊಂಡು ಮಾಡ್ತಾರೆ, ಅದೇನು ಹೊಸದಲ್ಲ. ಕಾಂಗ್ರೆಸ್ ಇದನ್ನ ಯಾಕೆ ಸೆಟ್ ಮಾಡಕ್ ಆಗ್ತಿಲ್ಲ? ನಾವು ಅದೇ ಬ್ಯೂಟಿ ಇರೋದು, ಇದೇ ರಾಹುಲ್ ಗಾಂಧಿ ಅವರು ಆಗಿನ ಕಾಲದಾಗೆ ನಮ್ಮ UPA 1 UPA 2 ಇದ್ದಾಗ ಅಣ್ಣಾ ಹಜಾರೆ ಎಷ್ಟು ತೋರಿಸಿದ್ರು ಗೊತ್ತಾ ಟಿವಿಗೆ? ನಾವು 54% ಅಣ್ಣಾ ಹಜಾರೆ ಇದ್ರು ಟಿವಿನಲ್ಲಿ, ಸ್ಟಾಟಿಸ್ಟಿಕ್ಸ್ ಬೇಕಾದ್ರೆ ಕೊಡೋಂದ್ರೆ ಕೊಡ್ತೀನಿ. 54% ವಾಸ್ ಅಣ್ಣಾ ಹಜಾರೆ ಇನ್ ದಟ್ ಟೈಮ್. ಮತ್ ನಾವ್ ಅದು ಓಪನ್ ಆಗಿ ಬಿಟ್ಟಿವಲ್ಲ ಡೆಮೋಕ್ರಸಿ. ನೀವ್ ಅವಾಗ ನಮಗೆಲ್ಲ ಏನ್ ತೋರಿಸಿ, 2 ಲಕ್ಷ ಕೋಟಿ, 10 ಲಕ್ಷ ಕೋಟಿ ಸ್ಕ್ಯಾಮ್, 2G ಸ್ಕ್ಯಾಮ್ ಎಷ್ಟಿಗೆ ಹೋಯ್ತು? 10 ಲಕ್ಷ ಕೋಟಿ 2G ಸ್ಕ್ಯಾಮ್ ತೋರಿಸಿರೋದು. ಟೆಂಡರ್ ಆದ್ರೆ 10,000 ಕೋಟಿ ಬರಲಿಲ್ಲ ಆಪ್ಷನ್ ಮಾಡಿದ್ರೆ, 10 ಲಕ್ಷ ಕೋಟಿಲಿ 10,000 ಕೋಟಿ ಇಲ್ಲಿರಿ, ಎಲ್ಲ ಫ್ರಂಟ್ ಲೈನ್ ಪೇಪರ್ಗಳು ತೆಗೆದು ನೋಡ್ರಿ. ದಟ್ಸ್ ಅ ಬ್ಯೂಟಿ ಆಫ್ ಡೆಮೋಕ್ರಸಿ, ದಟ್ಸ್ ಓಕೆ. ನೀವು ಯಾರಿಗೆ ನೀವು ಅವರಿಗೆ ಉಲ್ಟಾ ಮಾತಾಡಕ್ಕೆ ಬಿಡಲಾರಂಗ ನೀವು ಬರೀ ಅಂದ್ರೆ 10 ವರ್ಷ ಎಲ್ಲ ಪರ್ಫೆಕ್ಟ್ ಇದ್ದ ಕೇಂದ್ರ ಸರ್ಕಾರದ ಏನು ಒಂದು ಮೈನಸ್ ಇಲ್ಲ ಅಂದ್ರೆ 10 ವರ್ಷದ ಕೇಂದ್ರ ಸರ್ಕಾರದ ಒಂದು ಮೈನಸ್ ಇಲ್ಲ. ಒಂದ್ ಪೇಪರ್ಮೆಂಟ್ ಅಂಗಡಿ ಇಟ್ಟರೆ 10 ವರ್ಷದಾಗ ಉಳ ಬಿದ್ದು ಹೋಗ್ತಾವ್ರಿ ಪೇಪರ್ಮೆಂಟ್ ಅಂಗಡಿಗಳು. 10 ವರ್ಷದ ಕೇಂದ್ರ ಸರ್ಕಾರದಿಂದ ಒಂದು ಮೈನಸ್ ಇಲ್ಲ, ಇದೇನ್ರಿ? ಇದು ಅಬ್ಸಲ್ಯೂಟ್ ಬೆಸ್ಟ್ ಅಲ್ಲ. ಮತ್ ಬರ್ತಾನೆ ಯಾರು? ಮತ್ತೆ ನಾವು ಹಿಂಗೆ ಹಾಕಿರ್ಬೋದು, ಎಲ್ಲ ಸುಖವಾಗಿ ಇದ್ಬಿಡ್ಬೇಕಲ್ಲ ನಾವೆಲ್ಲರೂ. 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ದೇಶ, ಆಬ್ವಿಯಸ್ಲಿ ದೇರ್ ಆರ್ ಫಾಲ್ಟ್ಸ್, ಇಟ್ಸ್ ನಾಟ್ ದಟ್, ಬಟ್ ಡಿಬೇಟ್ ಇಲ್ಲ, ಸಮಯ ಇಲ್ಲ, ಸಮಸ್ಯೆ ಇರದೆ, ತಪ್ಪು ಇರದೆ. ಈಗ ನಾವು ತಪ್ಪು ಮಾಡೋದು ಸಹಜ, ನೀವು ತಪ್ಪು ಮಾಡೋದು ಸಹಜ, ಅವರೆಲ್ಲ ಸೋಲ್ಬೇಕು. ಗ್ಯಾರಂಟಿನ ತಪ್ಪಿಸಕ್ಕೆ ಈಗ ಒಂದು ನಡೀತದೆ. ಈಗ ರಾಮ ರಹೀಮ್, ರಾಮ್ ರಹೀಮ್, ಪಾಕಿಸ್ತಾನ್ ಇಂಡಿಯಾ ಅವೆಲ್ಲ ತೋರಿಸ್ತಾರೆ. ಈಗ ಬರೇ ಪರ್ಫಾರ್ಮೆನ್ಸ್ ಮೇಲೆ ಬಂದ್ರೆ, ಯು ಸಿ ಹೌ ಮಚ್ ಮನಿ ವಿಚ್ ಹಸ್ ರೀಚ್ ಟು ಕಾಮನ್ ಪೀಪಲ್. ರೈತರ ಇಶ್ಯೂಸ್ ತಗೊಳ್ರಿ, ಎಜುಕೇಶನ್ ಸಿಸ್ಟಮ್ಸ್ ಬರ್ರಿ, ಎಲ್ಲದ್ರಿಗೂ ನಾವು ಇದೀವಿ, ಪಾಸ್ ಇದೀವಿ. ಬಟ್ ಪರ್ಸೆಪ್ಷನ್ ಅವ್ರು ಬಿಲ್ಡ್ ಮಾಡ್ತಾರೆ, ದೇ ಆರ್ ಓನ್ಲಿ ವಿನ್ನಿಂಗ್ ತ್ರೂ ಪರ್ಸೆಪ್ಷನ್ಸ್ ಅಷ್ಟೇ, ಪರ್ಫಾರ್ಮೆನ್ಸ್ ಇಲ್ಲ, ಪರ್ಸೆಪ್ಷನ್ಸ್ ಇದೆ. ಬೇಕಿದ್ರ ಬಗ್ಗೆ ನೀವು ಎಷ್ಟನ ಚರ್ಚೆ ಮಾಡ್ರಿ, ಮೋದಿ ಸಾಹೇಬ್ರದ್ದು ಗ್ರಾಫ್ ನೀವು ಕಮ್ಮಿ ಮಾಡ್ರಿ ಟಿವಿಯಲ್ಲಿ, ರಿಸಲ್ಟ್ ಕಮ್ಮಿ. ಅದಕ್ಕೆ ಮನವಿ ಮಾಡೋದು, ನೀವು ನಂಬರ್ ಆಫ್ ಟೈಮ್ ಅವ್ರನ್ನ ಕಮ್ಮಿ ಮಾಡ್ರಿ. ಮೋದಿ ಸಾಹೇಬ್ರ 10 ವರ್ಷ ನೀವು ಬಾಳೆ ದೇಶಿ ಕೆಲಸ ಮಾಡಿದ್ರೆ ಒಪ್ತೇನೆ ನಾವಿಲ್ಲ ಅಂತಲ್ಲ, ನೀವು ಟಿವಿಯಾಗ ಬರಲ್ಲ ನಂಗೆ ಓಟ್ ಕೇಳ್ರಲ್ಲ, ಸಿಂಪಲ್ ಅಲ್ಲ, ಅಪೀಲ್ ಮಾಡ್ರಿ, ನಮಗೂ ಅಷ್ಟೇ ಚಾನ್ಸ್ ಕೊಡ್ರಿ ಅಂತ ನಾವು ಕೇಳ್ತೇವೆ. ಡಿಸಿಎಂ ಮತ್ತೆ ಸಿಎಂ ಇಬ್ರು ಕೂಡ ಲೋಕಸಭೆಗೆ ಸ್ಪರ್ಧೆ ಮಾಡ್ಬೇಕು, ತಾವು ತಮಗೇನಾದ್ರು ಒತ್ತಡ ಇದೆಯಾ ಅಂತ ಹೇಳ್ತಾರೆ, ನಮಗೆ ಯಾವತ್ತಿಲ್ಲ ಆ ರೀತಿ ಒತ್ತಡ ಬಂದ್ರೆ ತಾವು ನಿಲ್ತೀರಾ ಅಂತ. ನನಗೆ ನಿಜಕ್ಕೂ ಮನಸ್ಸಿಲ್ಲ, ನಿಂದಿರ್ಬೇಕೆಂಬ ಆಸಕ್ತಿನೂ ಇಲ್ಲ, ಆ ಥರ ವಿಚಾರನೂ ಇಲ್ಲ. ಧಾರವಾಡ ಲೋಕಸಭಾ ಕ್ಯಾಂಡಿಡೇಟ್ ಯಾರು ಮಾಡ್ಬೋದು? ಇನ್ನೊಂದು ವಾರದಲ್ಲಿ ತೀರ್ಮಾನ ಮಾಡ್ತಾರೆ. ನಾವು 4 ಹೆಸರು ನಾವು ಕಳಿಸಿದ್ದೇವೆ, ಆ ಕಡೆ ನಮ್ಮ ಲಕ್ಷ್ಮೀ ಬಳಕರ್ ಕೂಡ ಅವ್ರು ಅಬ್ಸರ್ವ್ ಆಗಿ ಬಂದು ಕಳಿಸಿದ್ದಾರೆ. ಸೊ ವಿ ಹ್ಯಾವ್ ಟು ಸಿ. ಓಕೆ ಸರ್, ಥ್ಯಾಂಕ್ ಯು.